नमस्कार सोनी नाइन न्यूज के स्वागत नानु प्रभावती मोदलिगे मुख्यांशगळु श्रीगंधद मरगळ्ळर बंधन आरोपिगळिंद 452,000 रूपायि मौल्यद वस्तुगळु जप्ति एसपी चन्नबसवण्ण एस लंगोटि मणिपुरदल्लि महिळेयर बेत्तले मेरवणिगे हागू युवति मेले सामूहिक अत्याचार हेय कृत्य घटने जनवादी महिळा संघटनेयिंद प्रतिभटने जुलै 25 26 हागू 27 रंदु रंभापुरी जगद्गुरुगळ वैभव पूजा सामूहिक अयाचार हागू लिंगादीक्षा कार्यक्रम पूज्य तमलूरु श्री नागरिक अभिनंदना समिति वतियिंद अरण्य हागू बीदर जिला उस्तुवारी सचिव ईश्वर खंड्रे मत्तु पौराडळित सचिव रहीम खानरिगे जुलै 23 रंदु सन्मान राज्यपालरोंदिगे बीदरिन पशुवैद्यकीय हागू मीनुगारिके विश्वविद्यालयद समस्येगळ कुरितु चर्चिसिद बीदर दक्षिण शासक डॉक्टर शैलेंद्र बेल्दाळे बीदर जिला इलेक्ट्रॉनिक मीडियाद अध्यक्षरागि राजकुमार स्वामी अविरोध आय्के ಸುದ್ದಿಯ ವಿವರ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಆವರಣದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ ಲಂಗೋಟಿ ಅವರು ಹುಮ್ನವಾದ್ ಕನ್ಕಟ್ಟ ರಸ್ತೆ ಎಡಭಾಗದ ದ್ರಾಕ್ಷಿ ತೋಟದಲ್ಲಿ ಜುಲೈ 20 ರಂದು ಅಕ್ರಮವಾಗಿ ಶ್ರೀಗಂಧದ ಕಟ್ಟಿಗೆ ಕಡಿಯುತ್ತಿರುವುದು ಮಾಹಿತಿ ಮೇರೆಗೆ ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಜಂಟಿ ಕಾರ್ಯಾಚರಣೆ ನಡೆಸಿ 8 ಜನ ಆರೋಪಿಗಳನ್ನು ಬಂಧಿಸಿ 125,000 ಮೌಲ್ಯದ 39.28 ಕೆಜಿಯ 9 ಶ್ರೀಗಂಧದ ಕಟ್ಟಿಗೆ ತುಂಡುಗಳು ಹಾಗೂ ಕೃತ್ಯಕ್ಕೆ ಬಳಸಿದ 130,000 ರೂಪಾಯಿ ಬೆಲೆಯ 2 ದ್ವಿಚಕ್ರ ವಾಹನ 197,000 ರೂಪಾಯಿ 9 ಮೊಬೈಲ್ಗಳು ಹಾಗೂ 2 ಕೊಡಲಿಗಳು ವಶಕ್ಕೆ ಪಡೆಯದು ಆರೋಪಿಗಳ ಮೇಲೆ ಕರ್ನಾಟಕ ಅರಣ್ಯ ನಿಯಮದಡಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಹೇಳಿದರು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ ಲಂಗೋಟಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಇತ್ತೀಚೆಗೆ ಜಿಲ್ಲೆಯಲ್ಲಿ ಶ್ರೀಗಂಧದ ಮರಗಳು ಸಾಗಾಣಿಕೆಯ ಬಗ್ಗೆ ದೂರುಗಳು ಬರುತ್ತಿದ್ದವು ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಇಂತಹ ತಂಡಗಳ ಮೇಲೆ ನಿಗಾವಹಿಸುತ್ತ ಆದ್ದರಿಂದ ಈ ಪ್ರಕರಣವನ್ನು ಭೇದಿಸಲು ಸಾಧ್ಯವಾಗಿದೆ ಎಂದು ಅವರು ಮುಂದಿನ ದಿನಗಳಲ್ಲಿ ಇಂತಹ ಅಕ್ರಮ ಶ್ರೀಗಂಧದ ಕಳ್ಳ ಸಾಗಾಣಿಕೆ ಮೂಲವನ್ನು ಭೇದಿಸಲು ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಲಿದೆ ಎಂದರು ಅದೇ ರೀತಿ ನಗರದಲ್ಲಿ ದ್ವಿಚಕ್ರ ವಾಹನ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾರ್ಕೆಟ್ ಪೊಲೀಸ್ ಠಾಣೆಯ ಪೊಲೀಸರ ತಂಡ ಕಾರ್ಯಾಚರಣೆ ನಡೆಸಿ ಒಬ್ಬ ಆರೋಪಿಯನ್ನ ಬಂಧಿಸಿ ಆತನಿಂದ 210,000 ಮೌಲ್ಯದ 2 ದ್ವಿಚಕ್ರ ವಾಹನಗಳನ್ನು ಜಪ್ತಿ ಮಾಡಿ ಆರೋಪಿಗೆ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ ಎಂದು ಹೇಳಿದರು ಬೀದರ್ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ವಾನತಿ ಎಂಎಂ ಅವರು ಮಾತನಾಡುತ್ತಾ ಬೀದರ್ ಜಿಲ್ಲೆಯಲ್ಲಿ ಸಾಕಷ್ಟು ಶ್ರೀಗಂಧದ ಅಕ್ರಮ ಸಾಗಾಣಿಕೆ ಮಾಡುತ್ತಿರುವ ಬಗ್ಗೆ ಪ್ರಕರಣಗಳು ವರದಿಯಾಗುತ್ತಿವೆ ಆದರೆ ಇವುಗಳನ್ನು ಮಟ್ಟ ಹಾಕಲು ಜಿಲ್ಲೆಯ ಸಾರ್ವಜನಿಕರು ಹಾಗೂ ರೈತರ ಸಹಕಾರ ಮುಖ್ಯವಾಗಿದೆ ಮುಂದಿನ ದಿನಗಳಲ್ಲಿ ರೈತರು ತಮ್ಮ ಹೊಲಗಳಲ್ಲಿ ಶ್ರೀಗಂಧದ ಮರಗಳ ಕಳ್ಳತನ ಅಥವಾ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇಂತಹ ಮರಗಳನ್ನು ಕಡಿಯುವುದು ಕಂಡುಬಂದಲ್ಲಿ ತಕ್ಷಣ ಅರಣ್ಯ ಇಲಾಖೆ ಅಥವಾ ಪೊಲೀಸ್ ಇಲಾಖೆ ಮಾಹಿತಿ ನೀಡಬೇಕು ಎಂದರು ಇದೇ ಸಂದರ್ಭದಲ್ಲಿ ಈ ಪ್ರಕರಣಗಳಲ್ಲಿ ಭಾಗಿಯಾದ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ನಗದು ಬಹುಮಾನ ಪ್ರಶಂಸನೆ ಪತ್ರ ವಿತರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಹುಮ್ನಾಬಾದ್ ವಲಯ ಅರಣ್ಯ ಅಧಿಕಾರಿ ಶಿವಕುಮಾರ್ ಪಿಎಸ್ಐಗಳಾದ ಉಪೇಂದ್ರ ಕುಮಾರ್ ಕಿರಣ್ ಸಂತೋಷ್ ತಾವರ್ಖೇಡ್ ಸೇರಿದಂತೆ ಪೊಲೀಸ್ ಇಲಾಖೆ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮಾಹಿತಿಯನ್ನು ಸಿಕ್ಕ ಮೇರೆಗೆ ಒಂದು ಜಂಟಿ ಕಾರ್ಯಾಚರಣೆಯನ್ನು ಕೈಗೊಂಡಿರ್ತಾರೆ ಆ ಒಂದು ಜಂಟಿ ಕಾರ್ಯಾಚರಣೆಯಲ್ಲಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ಶ್ರೀಗಂಧ ಮರಗಳ ಕಳ್ಳತನದ ಪ್ರಕರಣಗಳು ಏನಂದ್ರೆ ದಾಖಲಾಗಿತ್ತು ಆ ಹಿನ್ನೆಲೆಯಲ್ಲಿ ಅವರು ದಾಳಿ ಮಾಡಿದಾಗ ಒಟ್ಟು 8 ಜನ ಆರೋಪಿಗಳನ್ನು ಈ ಪ್ರಕರಣದಲ್ಲಿ ಬಂಧಿಸಿದ್ದಾರೆ ಅವರಿಂದ ಸುಮಾರು 9 ಶ್ರೀಗಂಧದ ತುಂಡುಗಳು ಅಂದಾಜು ಮೌಲ್ಯ 125,000 ಮತ್ತು 2 ಮೋಟಾರ್ ಬೈಕ್ಗಳು ಅಂದಾಜು ಮೌಲ್ಯ 130,000 ಮತ್ತು 9 ಮೊಬೈಲ್ ಫೋನ್ಗಳು ಅಂದಾಜು ಮೌಲ್ಯ
197,000 ಕೃತ್ಯವನ್ನು ಮಾಡಲಿಕ್ಕೆ ಬಳಸಿದಂತಹ ಎರಡು ಕೊಡಲಿಗಳನ್ನು ಕೂಡ ಇಲ್ಲಿ ವಶಪಡಿಸಿಕೊಂಡಿದ್ದಾರೆ। ಈ ಪ್ರಕಾರ ವಲಯ ಅರಣ್ಯ ಅಧಿಕಾರಿಯವರು ತಮ್ಮ ವ್ಯಾಪ್ತಿಯಲ್ಲಿ FOC ಅಂತ ನಾವು ಹೇಳ್ತೀವಿ, ಫಾರಿನ್ ಅಫೆನ್ಸ್ ಅಂತ ಹೇಳಿ, ಆ ಒಂದು ಪ್ರಕರಣದಲ್ಲಿ ಕರ್ನಾಟಕ ಅರಣ್ಯ ಅಧಿನಿಯಮದ ಕಾಯ್ದೆ ಮತ್ತು ನಿಯಮಗಳ ಅಡಿಯಲ್ಲಿ ಇವತ್ತು ಪ್ರಕರಣವನ್ನು ದಾಖಲಿಸಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಾರೆ। ಇದು ಒಂದು ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಬೀದರ್ ಜಿಲ್ಲಾ ಪೊಲೀಸ್ ಮತ್ತು ಬೀದರ್ ಜಿಲ್ಲೆಯ ಅರಣ್ಯ ಇಲಾಖೆ ಜಂಟಿಯಾಗಿ ಕೈಗೊಂಡಂತಹ ಒಂದು ಕಾರ್ಯಾಚರಣೆ ಆಗಿರುತ್ತದೆ। ದೇಶದ ಈಶಾನ್ಯ ವಲಯದಲ್ಲಿರುವ ಮಣಿಪುರ ರಾಜ್ಯದಲ್ಲಿ ಮೂವರು ಮಹಿಳೆಯರನ್ನು ಬೆತ್ತಲೆಗೊಳಿಸಿ ಮೆರವಣಿಗೆ ಮಾಡಿದ ಹಾಗೂ ಓರ್ವ ಯುವತಿಯನ್ನು ಸಾಮೂಹಿಕ ಅತ್ಯಾಚಾರ ಮಾಡಿರುವ ಹೇಯ ಕೃತ್ಯವನ್ನು ಖಂಡಿಸಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಬೀದರ್ ತಾಲೂಕಾ ಸಮಿತಿಯಿಂದ ಪ್ರತಿಭಟನಾ ನಡೆಸಲಾಯಿತು। ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ವೇದಮಣಿ ಅವರು ಮಾತನಾಡುತ್ತಾ, ಮಣಿಪುರದಲ್ಲಿ ಮಹಿಳೆಯರ ಬೆತ್ತಲೆ ಮೆರವಣಿಗೆ ಹಾಗೂ ಯುವತಿಯ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರ ತೀವ್ರ ಖಂಡನೀಯವಾಗಿದೆ, ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಹೇಳಿದರು। ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಬೀದರ್ ತಾಲೂಕಾ ಸಮಿತಿ ಶಕುಂತಲಾ ದಂಡಿ ಅವರು ಮಾತನಾಡುತ್ತಾ, ಮಣಿಪುರ ಘಟನೆಯಿಂದ ಇಡೀ ದೇಶದ ಮಹಿಳೆಯರಿಗೆ ಅವಮಾನವಾಗಿದೆ, ಇದನ್ನು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಉಗ್ರವಾಗಿ ಖಂಡಿಸುತ್ತದೆ ಎಂದು ಹೇಳಿದರು। ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಬೀದರ್ ತಾಲೂಕಾ ಸಮಿತಿಯ ಕಾರ್ಯದರ್ಶಿ ಶ್ರೀಮತಿ ಸಾವಿತ್ರಿ ಅವರು ಮಾತನಾಡುತ್ತಾ, ಮಣಿಪುರ ಹೊತ್ತು ಉರಿಯುತ್ತಿದ್ದರೆ ದೇಶದ ಪ್ರಧಾನಮಂತ್ರಿಗಳು ವಿದೇಶ ಪ್ರವಾಸ ಮಾಡುತ್ತಿದ್ದಾರೆ, ಪ್ರಧಾನಿ ಮೌನ ಮುರಿದು ಮಹಿಳೆಯರು ಹಾಗೂ ಯುವತಿಯ ಮೇಲೆ ನಡೆದ ಹೇಯ ಕೃತ್ಯ ಎಸಗಿದ ದುಷ್ಕರ್ಮಿಗಳನ್ನು ಬಂಧಿಸಿ ಉಗ್ರ ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿದ್ದರು। ಪ್ರತಿಭಟನೆಯಲ್ಲಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಬೀದರ್ ತಾಲೂಕಾ ಸಮಿತಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಇದ್ದರು। ಮಹಿಳೆಯರ ಮೇಲೆ ನಡೆದಂತ ದೌರ್ಜನ್ಯ ದೌರ್ಜನ್ಯಕ್ಕೆ ಖಂಡಿಸಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಖಂಡಿಸಿ ನಮ್ಮ ಜನವಾದಿ ಮಹಿಳಾ ಸಂಘಟನೆಯಿಂದ ನಾವು ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸುತ್ತಿದ್ದೇವೆ। ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ತಾಲೂಕು ಸಮಿತಿ ಬೀದರ್ ವಿಷಯ, ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಕರ್ನಾಟಕ ರಾಜ್ಯ ಸಮಿತಿ ಮತ್ತು ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ನಾನು ಈ ಖಂಡನೆ, ಮೂವರು ಮಹಿಳೆಯರನ್ನು ನಗ್ನವಾಗಿ ಮೆರವಣಿಗೆ ಮಾಡಿ ದೈಹಿಕ ಹಲ್ಲೆ ಮಾಡುತ್ತಾ ಗುಂಪು ಅತ್ಯಾಚಾರ ಎಸಗಿರುವ ಮಣಿಪುರದ ಅತ್ಯಂತ ಹೇಯವಾದ ಪಾತಕಿ ಘಟನೆಯನ್ನು ನಾವೆಲ್ಲರೂ ಉಗ್ರವಾಗಿ ಖಂಡಿಸುತ್ತೇವೆ। ಈ ಸಮಯದಲ್ಲಿ ಇದರ ಬಗ್ಗೆ ಲಕ್ಷ್ಯವೇ ಇಲ್ಲದೆ ರೋಮ್ ನಗರ ಉರಿಯುತ್ತಿದ್ದಾಗ ನೀರೋ ಚಕ್ರವರ್ತಿ ಪಿಟೀಲು ನುಡಿಸುತ್ತಿದ್ದ ಎಂಬಂತೆ ಪ್ರಧಾನಿಗಳು ಮತ್ತು ಕೇಂದ್ರ ಗೃಹ ಸಚಿವರು ಕರ್ನಾಟಕದ ಚುನಾವಣೆಯಲ್ಲಿ ಅಬ್ಬರದ ಪ್ರಚಾರದಲ್ಲಿ ಮುಳುಗುತ್ತಿದ್ದರು। ಈಗೆಯು ಅಲ್ಲಿನ ಮುಖ್ಯಮಂತ್ರಿಯನ್ನು ಕೆಳಗಿಳಿಸಬೇಕು, ಕೇಂದ್ರವು ಕಳೆದುಕೊಂಡವರಿಗೆ ಸೂಕ್ತ ಪರಿಹಾರ ನೀಡಬೇಕು ಮತ್ತು ಪಾತಕಿಗಳಿಗೆ ಉಗ್ರ ಶಿಕ್ಷೆಯನ್ನು ಖಾತ್ರಿಪಡಿಸಬೇಕು ಎಂದು ನಾವು ಆಗ್ರಹಿಸುತ್ತೇವೆ। ಮಣಿಪುರ ರಾಜ್ಯದಲ್ಲೇ ನಡೆಯುತ್ತಿರುವಂತಹ ಹೇಯವಾದ ಕೃತ್ಯಗಳನ್ನು ಖಂಡಿಸಿ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ। ಅಲ್ಲಿ ಮಹಿಳೆಯರ ಮೇಲೆ ಆಗ್ತಕ್ಕಂಥ ಅನ್ಯಾಯ ಅತ್ಯಾಚಾರ ಇಂಥ ದುಷ್ಟ ಕಾರ್ಯಗಳಿಗೆ ಯಾರ್ಯಾರು ಭಾಗಿಗಳಾಗಿದ್ದಾರೋ, ಯಾರ್ಯಾರು ಇದನ್ನು ನಡೆಸ್ತಿದ್ದಾರೋ ಅಂಥವರಿಗೆ ಸರ್ಕಾರ ಘೋರವಾದ ಶಿಕ್ಷೆಯನ್ನು ಕೊಟ್ಟು ಬೇರೆಯವರಿಗೆ ಪಾಠ ಕಲಿಸಬೇಕು। ಇದು ಮಾನವ ಕುಲಕ್ಕೆ ಒಂದು ಕಳಂಕವಾಗಿದೆ। ಇಂಥ ಹೀನವಾದ ಕೃತ್ಯ ಎಲ್ಲೂ ಯಾವ ಜನರ ಮೇಲೂ ಯಾವ ಸಂದರ್ಭದಲ್ಲೂ ನಡಿಬಾರ್ದು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೀವಿ। ಸರ್ಕಾರ, ಜನತೆ, ಪ್ರತಿಯೊಬ್ಬರು ಇದ್ರ ಬಗ್ಗೆ ಚಿಂತನೆ ಮಾಡಬೇಕು, ಗಮನ ಹರಿಸಬೇಕು, ದುಷ್ಟಶಕ್ತಿಗಳನ್ನು ಮೆಟ್ಟಿ ನಿಲ್ಲಬೇಕು, ಇದರ ಬಗ್ಗೆ ಪ್ರತಿಯೊಬ್ಬರು ಕ್ರಮ ಕೈಗೊಳ್ಬೇಕು ಅಂತ ಹೇಳ್ತಾ ನಾವೆಲ್ಲರೂ ಇಲ್ಲಿ ಈ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ।
ದೇಶದಲ್ಲಿ ಪ್ರತಿಯೊಬ್ಬರು ಇದರ ಬಗ್ಗೆ ಧ್ವನಿ ಎತ್ತಬೇಕು ಅಂತ ಎಲ್ಲರಲ್ಲಿ ಕಳಕಳಿ ವಿನಂತಿಯನ್ನ ನಾವು ಮಾಡ್ಕೊಳ್ತಾ ಇದ್ದೀವಿ ಮಣಿಪುರದಲ್ಲಿ ಏನು ಮಹಿಳೆಯರ ಮೇಲೆ ಏನು ಒಂದು ಅತ್ಯಾಚಾರ ನಡೆದದ ಅಮಾನವೀಯ ಘಟನೆ ನಡೆದದ ಅದನ್ನ ನಾವು ಬೀದರ್ ಜಿಲ್ಲಾ ಸಮಿತಿಯಿಂದ ತೀವ್ರವಾಗಿ ಖಂಡಿಸುತ್ತೀವಿ ಇವತ್ತೇನೋ ನಾವು ಸಂಕೇತಿಕವಾಗಿ ಒಂದು ಮನವಿ ಪತ್ರವನ್ನ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಸಾವಿರ ಸಾವಿರ ಜನಗಳನ್ನು ತಂದು ನಾವು ಆ ಅಪರಾಧಿಗಳಿಗೆ ಶಿಕ್ಷೆ ಆಗಿಲ್ಲ ಅಂದಾಗ ನಾವು ಹೋರಾಟನ ಮಾಡಲಿಕ್ಕೆ ಉಗ್ರವಾದಂತ ಹೋರಾಟ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ ಮತ್ತು ಜೊತೆಗೆ ನಮ್ಮ ಭಾರತ ದೇಶದಲ್ಲಿ ಬಹಳಷ್ಟು ಕಡೆ ಹೋದವರ್ಷ ಶಾಪುರದಲ್ಲಿ ಒಂದು ಮಹಿಳೆ ಅನ್ನು ಒಂದು ರೂಮಲ್ಲಿ ಬತ್ತಲೆ ಮಾಡಿ ಕೂಡ ಹಾಕಿ ಹೊರದಿದ್ರು ಅಂತರ ಮೇಲೆ ಯಾವ ಕೇಸ್ ಆಗಲಿ ಅವರ ಮೇಲೆ ಯಾವ ಒಂದು ಕ್ರಮ ಆಗಲಿ ಆಗಲಿಲ್ಲ ಇವತ್ತು ಸಾವಿರಾರು ಜನ ಮಣಿಪುರದಲ್ಲಿ ಇಬ್ಬರು ಮೂರು ಜನ ಮಹಿಳೆಯರನ್ನ ಬತ್ತಲೆ ಮಾಡಿ ಸುಮಾರು 1 ಕಿಲೋಮೀಟರ್ ಅಷ್ಟು ದೂರ ಎಳ್ಕೊಂಡು ಹೋಗ್ತಾ ಇದ್ದಾರೆ ಅವರ ಗುಪ್ತಾಂಗಗಳಲ್ಲಿ ಕೈ ಹಾಕ್ತಾ ಇದ್ದಾರೆ ಏನ್ರಿ ಇದು ನೋಡಿದವರಿಗೆಲ್ಲ ನಾಚಿಕೆ ಆಗಬೇಕು ಅವರು ಆ ರೀತಿ ಮಾಡಾಗ ನಿಮ್ಮ ಮನೆಯಾಗಿದ್ದಂತ ಹೆಣ್ಮಕ್ಕಳ ಚಿತ್ರಗಳನ್ನ ನಿಮ್ಮ ಕಣ್ಣ ಮುಂದೆ ಬರಬೇಕು ಪ್ರತಿಯೊಂದು ಈ ಹೋರಾಟಕ ಈ ದೇಶದ ಪ್ರತಿಯೊಬ್ಬ ನಾಗರಿಕ ಆಗಲಿ ಪ್ರತಿಯೊಬ್ಬ ಪ್ರಜೆ ಆಗಲಿ ತಮ್ಮ ಮೈಮೇಲಿನ ರೋಮಗಳು ಎದ್ದು ನಿಂತು ಈ ಹೋರಾಟಕ್ಕೆ ಎಲ್ಲರೂ ಮುಂದಿನ ದಿನಗಳಲ್ಲಿ ಸಪೋರ್ಟ್ ಮಾಡಬೇಕು ಅಂತ ಅಪರಾಧಿಗಳನ್ನ ಗಲಿ ಶಿಕ್ಷೆ ಏರಿಸಬೇಕು ಅವರಿಗೆ ಎನ್ಕೌಂಟರ್ ಮಾಡಿದ್ರು ಕೂಡ ತಪ್ಪಿಲ್ಲ ಅಂತ ಹೇಳ್ತಾ ಇನ್ನು ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಆ ಅಪರಾಧಿಗಳಿಗೆ ಶಿಕ್ಷೆ ಆಗುವವರೆಗೂ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾವು ಜನೋದಯ ಮಹಿಳೆ ಸಂಘಟನೆ ಮೂಲಕ ಎಚ್ಚರಿಸಲಿಕ್ಕೆ ನಾವು ಒಂದು ಇದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಮಣಿಪುರದಾಗ ಆದಂತ ಮಹಿಳೆಯರ ಮೇಲೆ ದೌರ್ಜನ್ಯ ಬೆತ್ತಲೆ ಮಾಡಿ ಅವರ ಮೇಲೆ ಗುಂಪು ಅತ್ಯಾಚಾರ ಮಾಡಿ ಬಹಳ ಒಂದು ಹೇಯ ಕೃತ್ಯದಿಂದ ಅವರೇನು ಅಪರಾಧಿಗಳು ಮಾಡ್ಯಾರ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕಂತ ನಾವು ಹೇಳ್ತೀವಿ ಯಾಕಂದ್ರೆ ದೇಶದ ಪ್ರಧಾನಿ ಹೇಳ್ತಾರ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳ್ತಾರೆ ಎಲ್ಲದ ಇಲ್ಲಿ ತನಕ ನಮ್ಮ ಹೋರಾಟ ಪ್ರಕಾರ ನಾವು ನೋಡಿದಾಗ ಮಕ್ಕಳಿಂದ ಇವತ್ತಿನ ತನಕ ನಮ್ಮ ದೇಶದಾಗ ಮಹಿಳೆಯರು ಹಿಡ್ಕೊಂಡು ವೃದ್ಧೆಯರ ಮೇಲೆ ಸಹಿತ ಅತ್ಯಾಚಾರ ಆದಾಗೂ ಸಹಿತ ಮೌನ ವಹಿಸ್ಕೊಂಡೇ ಇರ್ಲತ್ತದ ಈ ಸರ್ಕಾರ ಮೋದಿ ಹೇ ಇಷ್ಟೆಲ್ಲ ಮಾಡ್ಲಿಕ್ಕಾಗಿನ ಅವ್ರು ಯಾಕೆ ಇದ್ರ ಬಗ್ಗೆ ಅವ್ರು ಮೌನ ವಹಿಸ್ಲತ್ತಾರ ಈ ಕಡೆ ನೋಡ್ಲತ್ತರ ಮಣಿಪುರ ಹೊತ್ತಿ ಉರಿಲತ್ತದ ಆ ಕಡೆ ಅವರು ವಿದೇಶ ಸುತ್ತಾರೆ ರೋಮ್ ನಗರದಾಗ ಆ ಚಕ್ರವರ್ತಿ ರೋಮ್ ಹೊತ್ತಿ ಉರಿಲತ್ತರ ಇವರನ್ನು ಪಿಟಿಲು ಕೊಯ್ಯೋ ಕೆಲಸ ಇವನು ಚಕ್ರವರ್ತಿ ಮಾಡ್ಯಾನ ಆ ರೀತಿ ಇವರು ಮಣಿಪುರ ಹೊತ್ತು ಉರಿಲತ್ತರಿ ಇವರು ವಿದೇಶಿ ವಿದೇಶಗಳು ಸುತ್ತಾರ ವಿಶ್ವಗುರು ಅಂತ ಹೇಳ್ತಾರ ಮಹಿಳೆಯರ ಬಗ್ಗೆ ನನ್ನ ಬಲ್ ಕಾಳಜಿ ಇದೆ ಅಂತ ಹೇಳ್ತಾರ 56 ಇಂಚಿನ ಎದೆ ಉಳ್ಳಂಥ ನಾನು ಮೋದಿ ಇದ್ದೀನಿ ಅಂತ ಹೇಳ್ತಾರ ಆದರೆ ಇವರಿಂದ ದೇಶಕ್ಕೆ ಇಲ್ಲಿ ತನಕ ಏನು ಸುರಕ್ಷತೆ ಆಗಿದೆ ಯಾವ ಮಾತಿಲಿಂದ ನೋಡಿದ್ರು ಭೀ ನಮ್ಮ ದೇಶದ ಜನತೆಗೆ ಒಕ್ಕಲಿಗರು ಹೋರಾಟ ಮಾಡ್ಲತ್ತಾರ ಆತಂಕಗಳ ಹರ ಅಂತ ಹೇಳ್ತಾರೆ ಅವರು ಅವರು ವಿಷಯವಾಗಿ ಅದ್ರ ವಿರುದ್ಧವಾಗಿ ಮಾತಾಡ್ಲತ್ತಾರೆ ದೇಶದ್ರೋಹಿಗಳಂತ ಹೇಳ್ತಾರೆ ಎಲ್ಲ ತಮ್ಮ ರಾಜಕೀಯದ ಬೇಳೆ ಬೇಸ್ಕೊಂಬ ಸಲುವಾಗಿ ಜನರಿಗೆ ದಿಕ್ಕು ತಪ್ಪಿಸಿ ತಮ್ಮದೇ ಒಂದು ಪ್ರಭಾವ ಬೀರಂಥ ಕೆಲಸ ಅವ್ರು ಮಾಡ್ಲತ್ತಾರ ಇಂಥ ಪ್ರಧಾನಿ ಈ ದೇಶಕ್ಕೆ ಆತಂಕವಾಗಿನೇ ಹರ ಅಂತ ನಾನು ಹೇಳ್ತೀನಿ ಗಲ್ಲು ಶಿಕ್ಷೆ ಆಗಬೇಕು ಉಗ್ರ ಶಿಕ್ಷೆ ಆಗಬೇಕು ಅವರಿಗೆ ಮಹಿಳೆಯರ ಮೇಲೆ ಬಹಳ ಹೇಯ ಕೃತಿಲಿಂದ ಅವ್ರೇನು ಕೆಲಸ ಮಾಡ್ಯಾರ ಅವ್ರಿಗೆ ಉಗ್ರ ಶಿಕ್ಷೆ ಆಗಲೇಬೇಕು ಆಗಲಿಲ್ಲ ಇದು ಬಿಟ್ಟು ನಾವು ಇನ್ನು ಇದಕ್ಕಿಂತ ದೊಡ್ಡದಾಗಿ ನಾವು ಹೋರಾಟ ನಾವು ಇನ್ನೂ ಮಾಡ್ತೀವಿ ನಾವು ಬೀದರ್ ಪಾಲ್ಕಿ ರಸ್ತೆಯಲ್ಲಿರುವ ಜಗದ್ಗುರು ಪಂಚಾಚಾರ್ಯ ಪುಣ್ಯಾಶ್ರಮದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ತಮಲೂರು ಶ್ರೀಗಳು ಶ್ರೀ ರೇಣುಕಾಚಾರ್ಯ ಮಂದಿರ ಹಾಗೂ ಶ್ರೀ ಜಗದ್ಗುರು ಪಂಚಾಚಾರ್ಯ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಜುಲೈ 25, 26 ಹಾಗೂ 27ರಂದು 3 ದಿನಗಳ ಕಾಲ ರಂಭಾಪುರಿ ಜಗದ್ಗುರುಗಳ ವೈಭವ ಪೂಜಾ ಸಾಮೂಹಿಕ ಅಯ್ಯಾಚಾರ ಹಾಗೂ ಲಿಂಗದೀಕ್ಷಾ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದ್ದರು ಬೀದರ್ ಭಾಲ್ಕಿ ರಸ್ತೆಯಲ್ಲಿರುವ ಜಗದ್ಗುರು ಪಂಚಾಚಾರ್ಯ ಪುಣ್ಯಾಶ್ರಮದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವೀರಶೈವ ಮಹಾಸಭೆ ಬೀದರ್ ಜಿಲ್ಲಾಧ್ಯಕ್ಷ ವೈಜನಾಥ್ ಕಂಠಾಣೆ ಅವರು ಶ್ರೀ ರೇಣುಕಾಚಾರ್ಯ ಮಂದಿರ ಹಾಗೂ ಶ್ರೀ ಜಗದ್ಗುರು ಪಂಚಾಚಾರ್ಯ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಜುಲೈ 25, 26 ಹಾಗೂ 27ರಂದು 3 ದಿನಗಳ ಕಾಲ ನಡೆಯಲಿರುವ ರಂಭಾಪುರಿ ಜಗದ್ಗುರುಗಳ ವೈಭವ ಪೂಜಾ ಕಾರ್ಯಕ್ರಮ ಸಾಮೂಹಿಕ ಆಚಾರ ಹಾಗೂ ಲಿಂಗದೀಕ್ಷೆ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ಹೆಚ್ಚಿನ ಜನರು ಭಾಗವಹಿಸಬೇಕು ಎಂದು ಕೋರಿದ್ದರು ಪತ್ರಕರ್ತ ಶಿವಕುಮಾರ್ ಸ್ವಾಮಿ ಅವರು ಮಾತನಾಡುತ್ತಾ ಶ್ರೀ ರೇಣುಕಾಚಾರ್ಯ ಮಂದಿರ ಹಾಗೂ ಶ್ರೀ ಜಗದ್ಗುರು ಪಂಚಾಚಾರ್ಯ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ವೇದಮೂರ್ತಿ ಷಣ್ಮುಖಯ್ಯ ಸ್ವಾಮಿ ಅವರ ಸಹಕಾರದಿಂದ ಜುಲೈ 25, 26 ಹಾಗೂ 27ರಂದು ರಂಭಾಪುರಿ ಜಗದ್ಗುರುಗಳ ವೈಭವ ಪೂಜಾ ಕಾರ್ಯಕ್ರಮ ಸಾಮೂಹಿಕ ಆಚಾರ ಹಾಗೂ ಲಿಂಗದೀಕ್ಷೆ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದ್ದರು ಶ್ರೀ ರೇಣುಕಾಚಾರ್ಯ ಮಂದಿರ ಹಾಗೂ ಶ್ರೀ ಜಗದ್ಗುರು ಪಂಚಾಚಾರ್ಯ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ವೇದಮೂರ್ತಿ ಷಣ್ಮುಖಯ್ಯ ಸ್ವಾಮಿ ಅವರು ಪತ್ರಿಕಾಗೋಷ್ಠಿಯ
ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಜುಲೈ 25 26 ಹಾಗೂ 27 ರಂದು ರಂಭಾಪುರಿ ಜಗದ್ಗುರುಗಳ ವೈಭವ ಪೂಜಾ ಕಾರ್ಯಕ್ರಮ ಸಾಮೂಹಿಕ ಆಚಾರ ಹಾಗೂ ಲಿಂಗದೀಕ್ಷಾ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಲಿದೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ರೇಣುಕಾಚಾರ್ಯ ಮಂದಿರ ಹಾಗೂ ಶ್ರೀ ಜಗದ್ಗುರು ಪಂಚಾಚಾರ್ಯ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ನ ಪದಾಧಿಕಾರಿಗಳು ಇದ್ದರು. ಅಂಬಜೈ ನಮ ಪಾರ್ವತೇ ಶಿವ ಹರ 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 ಮಹಾದೇವ ಮಜ್ಜಗದ್ಗುರು ಪಂಚಾಚಾರ್ಯ ಸದ್ಗುರು ಬಸವಲಿಂಗ ಶಿವಾಚಾರ್ಯ ಮಹಾರಾಜ ಕೀ ಜಯ ಗಳನ್ನು ಮುಗಿಸ್ತೇವೆ. ಸಾಂಬ ಜಯ ನಮ ಪಾರ್ವತೇ ಶಿವ ಹರ 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 ಮಹಾದೇವ ಮಜ್ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕೀ ಜಯ. ಅದಕ್ಕೆ ಇವತ್ತು ವಿಶಾಲ ಪದ್ಧತಿಯಿಂದ ಗುರುಗಳ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಸೇವೆ ಸಲ್ಲಿಸುವಂಥ ಶಕ್ತಿ ಪ್ರತಿಯೊಬ್ಬನಿಗೂ ಕೊಟ್ಟು ಕಾಪಾಡಿ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ, ಆ ಗುರುಗಳೇ ನಮ್ಮ ಹತ್ರ ದಯಮಾಡಿ ನಿಮ್ಮ ಭಕ್ತಿಗೆ ಪ್ರಸನ್ನರಾಗಿ ಒಂದು ದಿವಸ ಗುರುಗಳು ಸಿಗದೆ ಕಠಿಣದ, ಅದಕ್ಕೆ ಮೂರು ದಿವಸ ಇಲ್ಲಿ ವಾಸ ಮಾಡಿ ತಮ್ಮೆಲ್ಲರಿಗೆ ಆಶೀರ್ವಾದ ಪೂಜೆ ಪಾಠ ಮಾಡೋರಿದ್ದಾರೆ. ಅದಕ್ಕೆ 24ಕ್ಕೆ ಸಾಯಂಕಾಲ ಬಂದರು ಅಂತಂದ್ರೆ 25 26 ಮತ್ತು 27 ಈ ಮೂರು ದಿವಸಗಳ ಕಾಲದಲ್ಲಿ ಮುಂಜಾನೆ 9-10 ಗಂಟೆಗೆ ಸಾಮೂಹಿಕವಾಗಿ ಮಹಾಪೂಜೆ, ಜಗದ್ಗುರುಗಳ ಮಹಾಪೂಜೆಯನ್ನು ಇಲ್ಲಿ ನೆರವೇರ್ತಾ ಇದೆ. ಅದಕ್ಕೆ ಆ ಪೂಜೆಯನ್ನು ಕಣತುಂಬ ನೋಡಿ ಆನಂದಪಟ್ಟು ತೀರ್ಥ ಪ್ರಸಾದವನ್ನು ಗ್ರಹಣ ಮಾಡಿಕೊಳ್ಬೇಕು ಅನ್ನತಕ್ಕಂಥ ಸದಿಚ್ಛಾ ಷಣ್ಮುಖ ಸ್ವಾಮಿಗಳ ಒಂದು ಉದ್ದೇಶ ಇತ್ತು. ಅದೇ ರೀತಿಯಾಗಿ ಈ ನಂದಿಯ ಸ್ಥಾಪನೆ, ವೀರಭದ್ರನ ಸ್ಥಾಪನೆ, ಭದ್ರಕಾಳಿಯ ಸ್ಥಾಪನೆ, ಈ ರೀತಿಯಾಗಿ ಅನೇಕ ಪ್ರೋಗ್ರಾಮ್, ಅನೇಕ ಕಾರ್ಯಕ್ರಮಗಳು ಇಲ್ಲಿ ನೆರವೇರ್ತಾ ಇದ್ದಾವೆ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಭಕ್ತಾದಿಗಳ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಆಯುಷ್ಯ, ಆರೋಗ್ಯ, ಐಶ್ವರ್ಯ ಭಗವಂತ ಕೊಟ್ಟು ಕಾಪಾಡಲಿ. ಸಣ್ಮುಖಯ್ಯ ಸ್ವಾಮಿಯವರು ಒಂದು ವಿಚಾರಗಳಿವೆ ಬೇರೆ ಬೇರೆದೆಲ್ಲ, ಆ ಒಂದು ವಿಚಾರದ ಬದ್ಧವಾಗಿ 27ನೇ ತಾರೀಕಿಗೆ ನಮ್ಮ ಜಿಲ್ಲೆಯ ಪ್ರಗತಿಗಾಗಿ ನಮ್ಮ ಸರ್ಕಾರವು ಕೊಟ್ಟಿದ್ದಂಥ ಇಬ್ಬರು ಸಚಿವಗಳಿಗೆ ಸ್ಥಾನ ಕೊಟ್ಟಿದೆ. ಒಂದು ಈಶ್ವರ್ ಖಂಡ್ರೆ ಅವರಿಗೆ, ಒಂದು ರಹೀಮ್ ಖಾನ್ ಅವರಿಗೆ. ಅವರಿಬ್ಬರಿಗೂ ಕರೆಸಿ ಇಲ್ಲಿ ಸನ್ಮಾನ ಮಾಡ್ತಾ ಇದ್ದಾರೆ. ಆವತ್ತು ಭಯಂಕರವಾಗಿ ಅವರಿಗೆ ಆದರ ಸ್ವಾಗತ ಮಾಡಿ ಆ ಒಂದು ಸ್ವಾಗತದಲ್ಲಿ ಒಂದು ಪ್ರಸ್ತಾವನೆ ಇಡಬೇಕಂತ ಇಚ್ಛಪಟ್ಟಿದ್ದೀವಿ. ಇಲ್ಲಿ ದಾಸೋಗ ಆಗಬೇಕು, ಎಲ್ಲನೂ ಇದೆ, ದಾಸೋಗ ಒಂದು ಕಡಿಮೆ ಇದೆ, ದಾಸೋಗ ಆಗಲೇಬೇಕದು. ಅದು ನಮ್ಮ ಸಚಿವರಿಗೆ ಹೇಳಿ ನಾವು ಭೀಮಣ್ಣ ಖಂಡೆಯವ್ರ ಹೆಸರ ಮೇಲೆ ಇದು ದಾಸೋಗ ಓಪನ್ ಮಾಡಬೇಕು. ಅದಕ್ಕೆ ಈಶ್ವರ ಖಂಡೆಯವರಿಗೆ ಕರೆಸಿ ಆವತ್ತಿನ ದಿವಸ ಪ್ರಸ್ತಾವನೆ ಮಾಡಿ ನಾವು ಆದಷ್ಟು ಪ್ರಯತ್ನ ಮಾಡಿ ಆ ದಾಸೋಗ ನಡೆಸುವಂಥ ಕಾರ್ಯಕ್ರಮ ನಾವು ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ. ಮತ್ತು ಇದಲ್ಲದೆ ಅವರು ಸಣ್ಮುಖಯ್ಯ ಸ್ವಾಮಿಯವರು ಮತ್ತೊಂದು ವಿಚಾರ ಬೇಕಿದ್ದಾರೆ. ಅವರು ಒಂದು 100 ಜನರಿಗೆ ಸದಸ್ಯರನ್ನು ಮಾಡಿ ನಿತ್ಯ ಒಬ್ಬರು ಪೂಜೆಗಳನ್ನು ಮಾಡಲಿಕ್ಕೆ ಅವರು ಒಂದು ಸ್ಕೀಮ್ ಹಾಕಿದ್ದಾರೆ. ಆ ಸ್ಕೀಮ್ ಕೂಡ ಎಲ್ಲ ಜನರು ಯಾರ ಬಳಿ ಶಕ್ತಿ ಇದೆ ಅಂಥ ಜನರು ಕೂಡ ಆ ಒಂದು ಸದಸ್ಯತ್ವವನ್ನು ಪಡೆದು ಈ ಒಂದು ರೇಣುಕಾಚಾರ್ಯ ಮಠಕ್ಕೆ ಬಹಳ ಯಶಸ್ವಿಯಾಗಿ ಪೂಜೆ ಮಾಡಲಿಕ್ಕೆ ಆಸ್ಪದ ಮಾಡಿಕೊಡ್ಬೇಕಂಥೇಳಿ ಮನವಿ ಮಾಡ್ತೀನಿ. 24ನೇ ತಾರೀಕಿನವರೆಗೆ ಪೂಜ್ಯರ ಈ ಧರ್ಮೋಪದೇಶ ಹಾಗೂ ರುದ್ರಾಭಿಷೇಕ ಪಾದಪೂಜೆ ಕಾರ್ಯಕ್ರಮ ನಡೀತದೆ. ಜೊತೆಗೆ 25, 26, 27ನೇ ತಾರೀಕಿನ ವರೆಗೆ ರಂಭಾಪುರಿ ಜಗದ್ಗುರುಗಳ ಕಾರ್ಯಕ್ರಮದ ಕುರಿತಾಗಿ ಹಾಗೂ ನಾಳೆಯಿಂದ 24ರವರೆಗೆ ಪೂಜ್ಯರ ನಿತ್ಯದ ಕಾರ್ಯಕ್ರಮಗಳ ಕುರಿತಾಗಿ ಸದ್ಗುರುಗಳಾಗಿರುವಂಥ ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳವರು ಇಡೀ ಭಾರತ ವರ್ಷದಲ್ಲಿ ಬೀದರ್, ಗುಲ್ಬರ್ಗ, ರಾಯಚೂರು, ಯಾದಗಿರಿ ಇವರು ಎಲ್ಲರೂ ಏನು ಸದ್ಭಕ್ತರಿದ್ದಾರೆ. ಕೊಲ್ಲಿಪ್ಪಾಕಿ ತುಂಬ ಹತ್ತಿರದವರಿದ್ದೀವಿ, ಬಾಕಿದವರಿಗೆ ಬಹಳ ದೂರದ. ನಾವು ಕೇವಲ 240 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಕೋಲನ್ಪಾಕ್ ಕ್ಷೇತ್ರ ಈ ನಮ್ಮ ಭಾಗದಲ್ಲಿ ಹೊನ್ನಿಕೇರಿ ಸಿದ್ದೇಶ್ವರ, ರಡಗಲ್ ರೇವಣ ಸಿದ್ದೇಶ್ವರ, ಅಲಿಯಾಬಾದ್ ಸಿದ್ದೇಶ್ವರ, ಕಂಕಟಿ ಸಿದ್ದೇಶ್ವರ ಇವೆಲ್ಲ ಮೂಲ ಸ್ಥಾನ ಕೋಲನ್ಪಾಕ್
ಸಿದ್ದೇಶ್ವರ ರೇವಣ ಸಿದ್ದೇಶ್ವರ ಮೂಲ ಸ್ಥಾನ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ ಈ ಒಂದು ಪತ್ರಿಕಾ ಗೋಷ್ಠಿಯಲ್ಲಿ ಶ್ರೀಗಳು ಇಲ್ಲಿವರೆಗೆ ತಮಗೆ ಧಾರ್ಮಿಕವಾಗಿ ಹಾಗೂ ವೈದಿಕವಾಗಿ ಸಂದೇಶವನ್ನು ಕೊಟ್ಟಿದ್ದಾರೆ ನಾಗರಿಕ ಅಭಿನಂದನಾ ಸಮಿತಿ ವತಿಯಿಂದ ಬೀದರ್ ನಗರದ ಕರ್ನಾಟಕ ಸಾಹಿತ್ಯ ಸಂಘದಲ್ಲಿ ಕರೆದ ಪತ್ರಿಕಾ ಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಚನ್ನಬಸಪ್ಪ ಹಳ್ಳಳ್ಳಿ ಅವರು ರಾಜ್ಯ ಸಚಿವ ಸಂಪುಟದಲ್ಲಿ ಜಿಲ್ಲೆಯ ಇಬ್ಬರು ಶಾಸಕರಿಗೆ ಸಚಿವ ಸ್ಥಾನ ಒದಗಿ ಬಂದಿದ್ದು ಹೆಮ್ಮೆಯ ಸಂಗತಿ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಖಾತೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಹಾಗೂ ಪೌರಾಡಳಿತ ಹಾಗೂ ಹಜ್ ಖಾತೆ ಸಚಿವರಾದ ರಹೀಂ ಖಾನ್ ಅವರಿಗೆ ಜುಲೈ 23ರಂದು ಬೆಳಗ್ಗೆ 11 ಗಂಟೆಗೆ ಜನ್ವಾಡ ರಸ್ತೆಯಲ್ಲಿರುವ ಜೀರಾ ಕನ್ವೆನ್ಷನ್ ಹಾಲ್ನಲ್ಲಿ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿದೆ ಎಂದು ಹೇಳಿದರು ಬೀದರ್ ನಾಗರಿಕ ಅಭಿನಂದನಾ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಚನ್ನಬಸಪ್ಪ ಹಳ್ಳಿ ಅವರು ಮಾತನಾಡುತ್ತಾ ನಾಗರಿಕ ಸಮಿತಿ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಜಿಲ್ಲೆಯ ಸಾಧಕರಿಗೆ ಹಲವು ವರ್ಷಗಳಿಂದ ಅಭಿನಂದನಾ ಸಮಾರಂಭದ ಮೂಲಕ ಸನ್ಮಾನಿಸುತ್ತಾ ಬರುತ್ತಿದ್ದು ಜುಲೈ 23ರಂದು ಬೆಳಗ್ಗೆ 11 ಗಂಟೆಗೆ ಜನ್ವಾಡ ರಸ್ತೆಯಲ್ಲಿರುವ ಜೀರೋ ಕನ್ವೆನ್ಷನ್ ಹಾಲ್ನಲ್ಲಿ ಸಮಿತಿ ವತಿಯಿಂದ ಈಶ್ವರ್ ಖಂಡ್ರಿ ಮತ್ತು ರಹೀಂ ಖಾನ್ ಅವರಿಗೆ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿದೆ ಆದ್ದರಿಂದ ಜಿಲ್ಲೆಯ ಸಂಘ ಸಂಸ್ಥೆಗಳ ಪ್ರಮುಖರು ಪಕ್ಷಾತೀತವಾಗಿ ಆಗಮಿಸಿ ಸಮಾರಂಭದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಎಂದು ಕೋರಿದ್ದರು ಸಮಿತಿಯ ಸದಸ್ಯರಾದ ಬಿಜಿ ಶೆಟ್ಕರ್ ಅವರು ಮಾತನಾಡುತ್ತಾ ಡಿ ಅಂದು ನಡೆಯಲಿರುವ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಬಸವಕಲ್ಯಾಣ ಅನುಭವ ಮಂಟಪದ ಅಧ್ಯಕ್ಷ ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮತ್ತು ಬಸವಕಲ್ಯಾಣ ಬಸವ ಮಹಾಮನೆ ಸಂಸ್ಥೆಯ ಅಧ್ಯಕ್ಷ ಪೂಜ್ಯಶ್ರೀ ಡಾಕ್ಟರ್ ಸಿದ್ದರಾಮ್ ಬೆಳ್ದಾಳೆ ಶರಣು ವಹಿಸುವರು ಅಧ್ಯಕ್ಷತೆಯನ್ನು ನಾಗರಿಕ ಅಭಿನಂದನಾ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಚನ್ನಬಸಪ್ಪ ಹಳ್ಳಳ್ಳಿ ವಹಿಸುವರು ಅಭಿನಂದನಾ ನುಡಿಗಳನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಬಿಜಿ ಮೂಲ್ಮನಿ ನುಡಿಯುವರು ಗೌರವ ಅತಿಥಿಗಳಾಗಿ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಬಸವರಾಜ್ ಚೌಬಶೆಟ್ಟಿ ಬೀದರ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷ ಬಿಜಿ ಶೆಟ್ಕರ್ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಕಲಬುರಗಿಯ ಆಡಳಿತ ಮಂಡಳಿ ಸದಸ್ಯ ರಜನೀಶ್ ವಾಲಿ ಆಗಮಿಸುವರು ಸನ್ಮಾನಗಳಿಂದ ಜವಾಬ್ದಾರಿಯನ್ನು ಹೆಚ್ಚಿಸಿಕೊಂಡು ಈ ಭಾಗದ ಅಭಿವೃದ್ಧಿಗೆ ಪಣತೊಟ್ಟು ದುಡಿಯುತ್ತಾರೆ ಎನ್ನುವ ಆಶಾಭಾವ ನಮ್ಮಲ್ಲಿದೆ ಈ ನಿಟ್ಟಿನಲ್ಲಿ ಸಚಿವರನ್ನು ಸನ್ಮಾನಿಸಲಾಗುತ್ತಿದೆ ಎಂದು ತಿಳಿಸಿದರು ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಅವರು ಬೀದರ್ ನಗರಸಭೆಯಲ್ಲಿ ನಡೆಯುತ್ತಿರುವ ಅವ್ಯವಸ್ಥೆಯ ಬಗ್ಗೆ ನಿಗಾ ವಹಿಸಬೇಕು ಬೀದರ್ ನಗರದಲ್ಲಿ ನಿರ್ಮಾಣ ಮಾಡಿದ ಒಳಚರಂಡಿ ಕಾಮಗಾರಿ ಅಪೂರ್ಣಗೊಂಡಿದೆ ಇದರಿಂದ ಮಳೆಗಾಲದಲ್ಲಿ ಬೀದರ್ ನಗರದ ನಾಗರಿಕರು ತೀವ್ರ ಅನುಭವಿಸುತ್ತಿದ್ದಾರೆ ಎಂದು ಹೇಳಿದ್ದರು ಸಮಿತಿಯ ಸಂಯೋಜಕ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ಅವರು ಮಾತನಾಡುತ್ತಾ 2-3 ದಶಕಗಳಿಂದ ತಮ್ಮ ಯಶಸ್ವಿ ಸುದೀರ್ಘ ರಾಜಕೀಯ ಪಯಣ ಮುಂದುವರಿಸಿಕೊಂಡು ಬರುತ್ತಿರುವ ಸಚಿವರಾದ ಈಶ್ವರ್ ಖಂಡ್ರೆ ಹಾಗೂ ರಹೀಂ ಖಾನ್ ಅವರು ಕರ್ನಾಟಕ ಸರ್ಕಾರದ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಪಡೆದುಕೊಂಡು ಬೀದರ್ ಜಿಲ್ಲೆಯ ಹೆಸರು ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ ಬೆಳೆಸಿರುವುದು ಅಭಿನಂದನೀಯ ಎಂದು ಹೇಳಿದ್ದರು ಈ ಮಹನೀಯರಿಂದ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳಾಗಲಿ ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಇನ್ನೂ ಹೆಚ್ಚಿನ ಹುದ್ದೆಗಳನ್ನು ಅಲಂಕರಿಸಿ ಉತ್ತರೋತ್ತರವಾಗಿ ಬೆಳೆಯಲಿ ಎಂಬ ಸದಾಶಯದೊಂದಿಗೆ ಜೂನ್ 23ರಂದು ಸುಮಾರು 50 ಸಂಘಟನೆಗಳ ಸಹಕಾರದೊಂದಿಗೆ ಸನ್ಮಾನ ಸಮಾರಂಭ ಆಯೋಜನೆ ಮಾಡಲಾಗಿದೆ ಜಿಲ್ಲೆಯ ನಾಗರಿಕರು ಶಿಕ್ಷಣ ಸಂಸ್ಥೆಗಳ ಪ್ರಮುಖರು ಕನ್ನಡ ಪರ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಮಾರಂಭ ಯಶಸ್ವಿಗೊಳಿಸಬೇಕೆಂದು ಕೋರಿದ್ದರು ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿಯ ಸದಸ್ಯರಾದ ಪಂಡಿತ್ ಚಿದ್ರಿ ಅವರು ಮಾತನಾಡುತ್ತಾ ಬೀದರ್ ಜಿಲ್ಲೆಯ ಇಬ್ಬರು ಸಚಿವರಿಗೆ ನಾಗರಿಕ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದರು ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿಯ ಸದಸ್ಯರಾದ ಅಮೃತರಾವ್ ಚಿಂಕೋಡೆ ಅವರು ಮಾತನಾಡುತ್ತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬೀದರ್ ಜಿಲ್ಲೆಯ ಇಬ್ಬರು ಕಾಂಗ್ರೆಸ್ ಹಿರಿಯ ನಾಗರಿಕರಿಗೆ ಸಂಪುಟ ದರ್ಜೆ ಸಚಿವರನ್ನಾಗಿ ಮಾಡಿದೆ ಆದ್ದರಿಂದ ಇಬ್ಬರೂ ಸಚಿವರಿಗೆ ಸನ್ಮಾನ ಸಮಾರಂಭ ಆಯೋಜಿಸಲಾಗಿದೆ ಎಂದು ಹೇಳಿದ್ದರು ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿಯ ಶಾಂತಲಿಂಗ ಸಾವಳಗಿ ಅವರು ಮಾತನಾಡುತ್ತಾ ಬೀದರ್ ಜಿಲ್ಲೆಯ ಅಭಿವೃದ್ಧಿ ಪಥದತ್ತ ಒಯ್ಯಲು ಬೀದರ್ ಜಿಲ್ಲೆಯ ಇಬ್ಬರು ಸಚಿವರು ಕಾರ್ಯನಿರ್ವಹಿಸಲು ಉತ್ತೇಜಿಸಲು ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದರು ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿಯ ಡಾಕ್ಟರ್ ವೈಜುನಾಥ್ ಕಂಠಾಣೆ ಅಶೋಕ್ ಹೆಬ್ಬಾಳೆ ಮಲ್ಲಿಕಾರ್ಜುನ್ ಸ್ವಾಮಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಪ್ರಕಾಶ್ ಕನ್ನಾಳೆ ಶಿವಶರಣಪ್ಪ ಗಣೇಶ್ಪುರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಈ ಕಾಲ ಸನ್ನಿಹಿತ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಈಗ ಈಶ್ವರ್ ಖಂಡ್ರೆ ಅವ್ರಿಗೆ ಡೆಪ್ಟಿ ಸಿ ಎಮ್ಗೆ ಅಂತ ಚಾನ್ಸ್ ಇದೆ ಅಂತ ನನಗೂ ಅನ್ನಿಸ್ತಾ ಇದೆ ಅದಕ್ಕೆ ಈ ಸಂದರ್ಭದಲ್ಲಿ ಅವರನ್ನು ಮತ್ತು ರಹೀಂ ಖಾನ್ ಅವರನ್ನು ನಾವು 23/7/2023 11 ಗಂಟೆಗೆ ಜಿರಾ ಕನ್ವೆನ್ಷನ್ದಲ್ಲಿ ಅಭಿನಂದನ ಸಮಾರಂಭ ಇಟ್ಕೊಂಡಿದ್ದೀವಿ ಅದಕ್ಕೆ ಈ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನು ಸ್ವಾಗತ ಮಾಡುತ್ತಾ
ಮತ್ತು ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಈ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಈ ಮೂಲಕ ಈ ಪತ್ರಿಕಾ ಮಾಧ್ಯಮದ ಮೂಲಕ ಎಲ್ಲರಿಗೆ ಕೇಳಿಕೊಳ್ಳುತ್ತೇನೆ. ಜಿಲ್ಲೆಯ ಅರಣ್ಯ ಪರಿಸರದ ಬಗ್ಗೆ ವಿಶೇಷ ಕಾಳಜಿ ವಹಿಸ್ತಾರೆ ಅಂತ ನಮಗೆಲ್ಲರಿಗೂ ಭರವಸೆ ಇದೆ. ಆಮೇಲೆ ದಿನನಿತ್ಯ ಕೆಲಸಕ್ಕೆ ಬರೋರು ಅಂದರೆ ರಹೀಮ್ಖಾನ್ ಸಾಹೇಬರು, ಅವರು ಬೀದರ್ ಎಮ್ ಎಲ್ ಎ ಸಾಹೇಬರು, ಅವರು ಮಿನಿಸ್ಟರು. ಇದೇನಿದೆಯಲ್ಲ ಪೌರಾಡಳಿತ. ಸೊ ಬೀದರ್ ಮುನ್ಸಿಪಾಲಿಟಿ ಹಾಲತ್ತು ಏನಿದೆ ನಾ ಹೇಳಬೇಕಾಗಿಲ್ಲ. ನನಗೆ ಭರವಸೆ ಇದೆ ಮುಂಬರುವ ದಿನಗಳಲ್ಲಿ ಅವರ ನೇತೃತ್ವದಲ್ಲಿ ಸ್ಪೆಷಲಿ ಓಪನ್ ಡ್ರೈನ್ ಬೀದರ್ದಲ್ಲಿ ಬಹಳ ಸಮಸ್ಯೆ ಇದೆ. ಅಂಡರ್ಗ್ರೌಂಡ್ ಡ್ರೈನ್ ಮಾಡಿದ್ದ ಕೆಲಸ ಸಕ್ಸಸ್ಫುಲ್ ಆಗಿಲ್ಲ, ಮನೆಗಳಿಗೆ ಕನೆಕ್ಷನ್ಸ್ ಕೊಟ್ಟಿಲ್ಲ. ಇದ್ರ ಬಗ್ಗೆ ಆಮೇಲೆ ಮುನ್ಸಿಪಾಲ್ಟಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಇದೆ ನಾವು ಅವ್ರಿಗೆ ಹೇಳಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿದೆ. ನಾವು ಒಂದೇ ಅವರಿಗೆ ಎಲ್ಲರೂ ಹೇಳ್ತಾರೆ, ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ, ನಗರ ಅಭಿವೃದ್ಧಿ ಆಗಬೇಕಾದ್ರೆ ಇವರಿಬ್ಬರದ್ದು ಕೆಲಸ ಭಾಳ ಇದೆ. ಜನ ಬಹಳಷ್ಟು ನಿರೀಕ್ಷೆ ಇಕ್ಕಿದ್ದಾರೆ ಅವ್ರ ಮೇಲೆ. ನಿರೀಕ್ಷೆ ಎಂತೆ ಅವರು ಹೇಗೂ ನಡೀತಾರೆ ಅಂತ ನನಗೆ ಕಾನ್ಫಿಡೆನ್ಸು ಸಹ ಇದೆ. ದೇವರು ಅವರಿಗೆ ಈ ಕಾರ್ಯಗಳನ್ನು ಮಾಡಲು ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ. ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಮತ್ತು ರಹೀಮ್ ಖಾನ್ ಅವರು ಅವ್ರನ್ನಿಬ್ಬರನ್ನ ಸನ್ಮಾನ ಒಂದು ನಾಗರಿಕ ಸಮಿತಿ ವತಿಯಿಂದ ಸನ್ಮಾನ ಕಾರ್ಯಕ್ರಮನ ಹಾಕ್ಕೊಂಡಿವಿ. ಅದ್ರ ಜೊತೆಗೆ ನಮ್ಮ ಬೀದರ್ ಜಿಲ್ಲೆಯ ಕೆಲಸಗಳು ಕೂಡ, ನಮ್ಮ ಬೀದರ್ ಜಿಲ್ಲೆಯನ್ನು ಯಾವ ರೀತಿ ಇಲ್ಲಿರ್ತಕ್ಕಂಥ ಚಿಕ್ಕ ಪುಟ್ಟ ಕೆಲಸಗಳಾಗಲಿ ಅಥವಾ ನಮಗೆ ಒಂದು ಬೀದರ್ ಜಿಲ್ಲೆ ಹಿಂದುಳಿದಿದೆ ಅಂತಕ್ಕಂಥ ಒಂದು ಹಣೆಪಟ್ಟಿ ಇದೆ, ಅದನ್ನು ದೂರ ಮಾಡೋ ಸಲುವಾಗಿ ಒಂದು ಪ್ರಯಾರಿಟಿ ಲಿಸ್ಟನ್ನು ಹಾಕ್ಕೊಂಡು ನಮ್ಮ ಬೀದರ್ ಜಿಲ್ಲೆಯ ಉಳಿದಂಥ ಕೆಲಸಗಳನ್ನು ಸರ್ಕಾರ ಗಮನಕ್ಕೆ ತಂದು ಇವರಿಬ್ಬರು ನೇತೃತ್ವದಲ್ಲಿ ಬೀದರ್ ಅಭಿವೃದ್ಧಿ ಪಡಿಸಲು ಸಹಾಯಕ ಆಗ್ತದೆ. ಅದಕ್ಕೆ ನಾಗರಿಕರೆಲ್ಲರೂ ಒಂದು ಸನ್ಮಾನ ಮಾಡಿ ಅವ್ರನ್ನ ಮತ್ತಿನ್ನೂ ಅವರಿಗೆ ಒಂದು ಹೆಮ್ಮೆ ತುಂಬಿ ಅವರು ಇನ್ನೂ ಹೆಚ್ಚಿನ ಕೆಲಸ ಮಾಡೋಕ್ಕೆ ಅನುಕೂಲ ಮಾಡೋಕ್ಕಂತ ಒಂದು ವಿಚಾರನೆ ಇಟ್ಕೊಂಡು ಅವ್ರಿಗೆ ಸನ್ಮಾನ ಇಟ್ಕೊಂಡಿದ್ದೀವಿ. ಅವತ್ತಿನ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಬೀದರ್ ಜಿಲ್ಲೆಯ ನಾಗರಿಕರಲ್ಲಿ ನಾವು ಮನವಿ ಮಾಡ್ತೀವಿ. ಜಿಲ್ಲೆಗೆ ಇಬ್ಬರು ಸಚಿವರನ್ನು ಕೊಟ್ಟಿರ್ತಕ್ಕಂಥ ಕರ್ನಾಟಕ ಸರ್ಕಾರ, ಇಬ್ಬರು ಕ್ಯಾಬಿನೆಟ್ ದರ್ಜೆ ಸಚಿವರಾಗಿರ್ತಕ್ಕಂಥವರು ಈಶ್ವರ್ ಖಂಡ್ರೆ ಸಾಹೇಬರು, ಅರಣ್ಯ ಪರಿಸರ ಎಷ್ಟು ಸುಂದರವಾದಂಥ ಒಂದು ಇಲಾಖೆ, ಜೊತೆಗೆ ನಗರ ಸಂಬಂಧಪಟ್ಟಿರ್ತಕ್ಕಂಥ ನಗರಾಭಿವೃದ್ಧಿದು ಪೌರಾಡಳಿತ ಸಚಿವರು ರಹೀಮ್ ಖಾನ್ ಸಾಹೇಬ್. ಅದಕ್ಕೆ ನಮ್ಮ ಸಾವಳ್ಗಿ ಸರ್ ಜೋಡೋ ಕಾರ್ಯಕ್ರಮ ಮಾಡಿದ್ದಾರೆ ಕನ್ನಡ ಹಿಂದಿ. ರಹೀಮ್ ಖಾನ್ ಈಶ್ವರ್ ಖಂಡ್ರೆ ಜೋಡೋ ಕಾರ್ಯಕ್ರಮ ಮಾಡಿದ್ದಾರೆ. ಈ ಸಚಿವ ದ್ವಯರಿಗೆ ಸನ್ಮಾನ ಮಾಡಲಿಕ್ಕೆ ಬೀದರ್ನ ನಾಗರಿಕ ಅಭಿನಂದನಾ ಸಮಿತಿ ವತಿಯಿಂದ, ಅಂದರೆ ಎಲ್ಲ ಹಿರಿಯರಿರ್ತಕ್ಕಂಥವ್ರು ಭಾಳ ಅನುಭವಿಸ್ತರು, ಇವರಿಗೆ ಸನ್ಮಾನ ಮಾಡೋದ್ರ ಮೂಲಕ ಕೇವಲ ಸನ್ಮಾನ ಅಂತಲ್ಲ ಅರ್ಥಗರ್ಭಿತವಾದಂಥ ಒಂದು ಸನ್ಮಾನ ಆಗಬೇಕು ಅಂಥೇಳಿ ವಿಚಾರ ಮಾಡಿರ್ತಕ್ಕಂಥದ್ದು ಹಿರಿಯರ ವಿಚಾರ ಭಾಳ ಕೂಲಂಕಷವಾಗಿ ಅರ್ಥ ಇರ್ತಕ್ಕಂಥದ್ದಾಗ್ತದೆ. ಅವರು ಬಂದಾಗ ಸನ್ಮಾನ ಮಾಡೋ ಸಂದರ್ಭದಲ್ಲಿ ಪರಿಸರ ಇಲಾಖೆ ಅರಣ್ಯ ಇಲಾಖೆ ಇರತಕ್ಕಂಥದ್ದು ಒಂದು ನಮ್ಮ ಅನಿಸಿಕೆ, ಆ ಒಂದು ಮರಗಳ ಸಸಿಗಳು ನೆಡುವ ಮೂಲಕ ಉದ್ಘಾಟನೆ ಮಾಡಿ ಸಸಿ ನೆಡೋದ್ರಿಂದ ಪರಿಸರ ಶುದ್ಧವಾಗಿರ್ತದೆ. ಪರಿಸರ ಶುದ್ಧ ಇತ್ತು ಅಂದ್ರೆ ನಮ್ಮ ರಹೀಮ್ ಖಾನ್ರು ಪೌರಾಡಳಿತ ಸಚಿವರು ಜಾಸ್ತಿ ತೊಂದರೆ ತಗೊಳ್ಳೋಕ್ಕಾಗಲ್ಲ, ಎರಡೂ ಜಾಯಿಂಟ್ ಅದಾವ. ಹೀಗಾಗಿ ನಮ್ಮ ನಾಡಿನ ನಾಗರಿಕರ ಜೀವನ, ನಾಗರಿಕರು ಪ್ರತಿಯೊಬ್ಬರು ಅಂತೆಲ್ಲರೂ ಈ ಅಭಿನಂದನಾ ಸಮಾರಂಭದ ಜೊತೆಗೆ ನಮ್ಮ ಕೆಲವು ನಮ್ಮ ಭಾಗದ ಸಮಸ್ಯೆಗಳು ಕೂಡ ಸಚಿವರ ಗಮನಕ್ಕೆ ಮತ್ತು ಸರ್ಕಾರದ ಗಮನಕ್ಕೆ ತಂದು ಆರೋಗ್ಯಪೂರ್ಣವಾದಂತಹ ಚಟುವಟಿಕೆಗಳು ನಡೆಸಬೇಕು ಅನ್ನೋದು, ಮತ್ತು ಇಬ್ಬರು ಸಚಿವರಿಗೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ಮುಖ್ಯಮಂತ್ರಿಗಳು, ಅವ್ರ ಮಾರ್ಗದರ್ಶನದಲ್ಲಿ ಇವರಿಬ್ಬರು ಸಚಿವರು ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಏನೇನು ಕೊರತೆಗಳದಾವೆ ಅವೆಲ್ಲವೂ ಕೂಡ ನೀಗಿಸ್ಕೊಂಡು ಹೋಗಿ ಹೋಗಬೇಕು ಅನ್ನೋದು ಕೂಡ ನಮ್ಮ ಉದ್ದೇಶ ಇದೆ. ಅದಕ್ಕೆ ಪತ್ರಿಕಾ ಬಂಧುಗಳ ಮೂಲಕ ನಾನು ಏನು ಮನವಿ ಮಾಡಿಕೊಳ್ತೇನೆ ಅಂತಂದರೆ, ನಮ್ಮೆಲ್ಲರ ಪರವಾಗಿ ನಮ್ಮ ಬೀದರ್ ಜಿಲ್ಲೆಯ ಶಿಕ್ಷಣ ಸಂಸ್ಥೆಗಳು, ಆಮೇಲೆ ಎನ್ ಜಿ ಒಗಳು, ಆಮೇಲೆ ಸಾಂಸ್ಕೃತಿಕ ಸಂಘಟನೆಗಳು,
ಇವರೆಲ್ಲರೂ ಕೂಡ ಆಮೇಲೆ ವ್ಯಾಪಾರಿ ಸಂಘ ಆಗಿರ್ಬೋದು, ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರು ಕೂಡ ಇಲ್ಲೇ ಇದ್ದಾರೆ, ನಮ್ಮ ಬಿ ಜಿ ಶೆಟ್ಕರ್ ಸಾಹೇಬರು ಅವರೆಲ್ಲರೂ ಕೂಡ ಈಗಾಗಲೇ ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ. ಎಲ್ಲ ಸಂಘಟನೆಗಳು ಕೂಡ ಈ ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಬೀದರ್ ಲೋಕಕ್ಕೆ ವಾಸ್ತೆ ಬಹುತ್ ಖುಷಿ ಕಿ ಬಾತ್ ಹೇ ಹಮಾರೆ ಬೀದರ್ಕೂ ದೋ ಮಂತ್ರಿ ಮಿಲೆ ಹೇ ಏಕ್ ಈಶ್ವರ್ ಖಂಡೇ ಸಾಹಬ್ಕು ಆಗ ಶ್ರೀ ರಹಮ್ಖಾನ್ ಸಾಹಬ್ಕು ಔರ್ ಹಮಾರೆ ಡಾಕ್ಟರ್ ಚನ್ನಬಸಪ್ಪ ಹಳ್ಳಿ ಅಧ್ಯಕ್ಷತೆ ಮೇ ಈ ಕಾರ್ಯಕ್ರಮ ಚಲ ರಹಾ ಹೇ. ಸಭಿ ಲೋಕಕ್ಕೆ ಮೇರಾ ವಿನಂತಿ ಹೇ ಕ್ಯೂಂಕಿ ಪೂರಾ ಬೀದರ್ಕೆ ಅವಾಮ್ ಇಸ್ ಕಾರ್ಯಕ್ರಮಕ್ಕೂ ಶಾಮಿಲ್ ಹೋನಾ, ಶಾಮಿಲ್ ಹೋಕೆ ಅಚ್ಚಾ ಸಕ್ಸಸ್ ತನ್ನ ಬೋಲ್ಕೆ ಮೇ ಗುಜಾರಿಸ್ಕರ್ತ. ಬೀದರ್ ಜಿಲ್ಲೆಗೆ ಭಾಳ ದಿವಸದಿಂದ ವಿಧಾನಸಭಾ ಕಟ್ಟಡ ಪೆಂಡಿಂಗ್ ಉಳಿದಿದೆ, ಅದು ಈಗ ನಾನು ಮಾಡಿಸ್ತೀನಿ ಅಂತಂದು ಮಾತಾಡಿದಾರೆ. ಅವರು ಈಗ ನಾಳೆ ನಮ್ಮ ಸಭೆಯಲ್ಲಿ ಅವರು ಈ ಒಂದು ವಿಧಾನಸೌಧಕ್ಕೆ ಬಜೆಟ್ ಬಂದರೂ ಕೂಡ ಅದು ಹೆಲ್ಡಪ್ ಆಗಿದೆ, ಅದು ಪೂರ್ತಿ ಮಾಡಿಸ್ಬೇಕಂಥೇಳಿ ನಾವು ಜನರ ಕಡೆಯಿಂದ ಮನವಿ ಮಾಡ್ತೀವಿ. ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿಕ್ಕೆ ಪತ್ರಕರ್ತರೆಲ್ಲರೂ ನಮ್ಮನ್ನು ಸಹಕರಿಸಿ ಎಲ್ಲ ಜನರಿಗೆ ಈ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ನಾವು ತಮ್ಮಲ್ಲಿ ಮನವಿ ಮಾಡ್ತೇವೆ. ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಳ್ದಾಳೆ ಅವರು ಘನವೇತ ರಾಜ್ಯಪಾಲರ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಭೇಟಿ ಮಾಡಿ ಉಭಯ ಕುಶಲೋಪರಿ ವಿಚಾರಿಸಿದ ನಂತರ ಬೀದರ್ ಜಿಲ್ಲೆಯ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿರುವ ಪಶು ವೈದ್ಯಕೀಯ ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯದ ಸಮಸ್ಯೆಗಳ ಕುರಿತು ಚರ್ಚಿಸಿದರು. ಬೀದರ್ ದಕ್ಷಿಣ ಕ್ಷೇತ್ರದ ಕಂಠಣ್ ಗ್ರಾಮದ ಹೊರವಲಯದಲ್ಲಿರುವ ರಾಜ್ಯದ ಏಕೈಕ ಪಶು ವೈದ್ಯಕೀಯ ಮತ್ತು ಮೀನುಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರುವ 2620 ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತು ಮತ್ತು ಅಲ್ಲಿನ ಮೂಲಸೌಕರ್ಯ ಕೊರತೆ, ಭೋಜನಾಲಯ ಕಟ್ಟಡ ಸೋರಿಕೆ ಸಮಸ್ಯೆ ಇನ್ನಿತರ ಸಮಸ್ಯೆ ಕುರಿತು ರಾಜ್ಯಪಾಲರಿಗೆ ಮಾಹಿತಿ ನೀಡಿದ್ದರು. ಬೀದರ್ ಎಲೆಕ್ಟ್ರಾನಿಕ್ ಮೀಡಿಯಾದ ಅಧ್ಯಕ್ಷರಾಗಿ ಪತ್ರಕರ್ತ ರಾಜ್ಕುಮಾರ್ ಸ್ವಾಮಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಜುಲೈ 20 ನಡೆದ ಸಭೆಯಲ್ಲಿ ಸಂಘದ ಸರ್ವ ಸದಸ್ಯರ ಸರ್ವಾನುಮತದಿಂದ ರಾಜ್ಕುಮಾರ್ ಸ್ವಾಮಿ ಅವರನ್ನು ಆಯ್ಕೆ ಮಾಡಲಾಯಿತು. ನಿಕಟಪೂರ್ವ ಅಧ್ಯಕ್ಷ ಅನಿಲ್ ಕುಮಾರ್ ದೇಶ್ಮುಖ್ ಅವರು ಸತತ 4 ಬಾರಿ ಸಂಘದ ಜವಾಬ್ದಾರಿ ವಹಿಸಿಕೊಂಡಿದ್ದು ಇದೀಗ ಹೊಸಬರಿಗೆ ಅವಕಾಶ ಮಾಡಿಕೊಡುವ ನಿಟ್ಟಿನಲ್ಲಿ ಸಂಘದ ಅಧ್ಯಕ್ಷರಾಗಿ ರಾಜ್ಕುಮಾರ್ ಸ್ವಾಮಿ ಅವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು. ಈ ವೇಳೆಯಲ್ಲಿ ಸುರೇಶ್ ನಾಯಕ್, ಲಿಂಗೇಶ್ ಮರ್ಕಲೆ, ಬಸವರಾಜ್ ಕಡಗಂಚೆ, ಸಂಜಯ್ ಕುಮಾರ್ ಬುಕ್ಕ, ಅಮರೀಶ್ ಸ್ವಾಮಿ, ಬಸವರಾಜ್ ಹಾಗೂ ಸಾಬೀರ್ ಖಾನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.